ನಿಸರ್ಗ ನಿನ್ನ ಮಾಸ್ಕಾರ್ಡ್ಸ್ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿ ತೆಗೆದಿದ್ಯಾ, 100 ಗೆ 100 ಮಾರ್ಕ್ಸ್ ಬರೋ ತರ ನಿಂದು ಮಾಸ್ಕಾರ್ಡ್ಸ್ ಇದೆ, ಆಲ್ ಅಬೌವ್ 90. ನೀನ್ ನೋಡಿದ್ರೆ ಓದಿದ್ರೆ ಓದು, ಹೊಡೆದ್ರೆ ಒಳಿ, ಗುರಿ ಮುಟ್ಟಿದ್ರೆ ಗುರಿ ತಲುಪಬೇಕು ಅನ್ನೋ ತರ ಇದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್. ನೀನು ಈ ರೀತಿ ಓದಿದಾಗ ತುಂಬಾ ಎತ್ತರಕ್ಕೆ ಹೋಗ್ತೀಯ. ನೀನು ಯು ಶುಡ್ ಕಾನ್ಸಂಟ್ರೇಟ್ ಆನ್ IPS, IAS, IFS, ದೇಶದ ಉನ್ನತ ಪದವಿಗಳಿಗೆ ನೀನು ಗುರಿ ಇಡಬೇಕು. ಯಾಕಂದ್ರೆ ನಿನ್ನಲ್ಲಿ ಆ ಎಬಿಲಿಟಿ ಇದೆ. ಆದ್ರೆ ಪ್ರೆಸೆಂಟ್ ಎಜುಕೇಶನಲ್ ಸಿಸ್ಟಮ್ ಅಲ್ಲಿ ಮಾರಲ್ಸ್ ಅಷ್ಟು ಕಲಿಸ್ತಾ ಇಲ್ಲ ನನಗೆ. ಆ ರೀತಿ ನಮ್ಮ ಕರ್ನಾಟಕದ ಒಬ್ಬ ಮೇಯರ್ ವ್ಯಕ್ತಿ ಎತ್ತರಕ್ಕೆ ಏರಿ ಒಂದು ಕತೆ ಒಂದು ಹೇಳಿದ್ದೀನಿ, ಚಿಕ್ಕ ಕತೆ ಕೇಳು, ಅದು ನಿನ್ನ ಮೈಂಡ್ ಅಲ್ಲಿ ಪ್ರಿಂಟ್ ಆಗಬೇಕು. ಆ ಕತೆ ಹೇಗೆ ಅಂತ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಚಿತ್ರಣ ಕೊಡುತ್ತೆ ನಿನಗೆ. ಅವರ ಹೆಸರೇ ಜಗತ್ತಿನಲ್ಲಿ 25 ಡಾಕ್ಟರೇಟ್ ಪದವಿಗಳನ್ನು ತೆಗೆದುಕೊಂಡ ಏಕೈಕ ವ್ಯಕ್ತಿ, ಕರ್ನಾಟಕದ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ ಬುಡದಲ್ಲಿ ಇರುವಂತಹ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಂತಹ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಅವರ ಹೆಸರನ್ನ ಹೇಳಬೇಕು ಅಂದ್ರೆ ಡಾಕ್ಟರ್ 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 ಅಂತ 25 ಸಲ ಹೇಳಿ ಹೇಳಬೇಕು ಅಂತ. ಪ್ರಪಂಚದ ಎಲ್ಲ ವಿಶ್ವವಿದ್ಯಾನಿಲಯಗಳು ಅವರಿಗೆ ಡಾಕ್ಟರೇಟ್ ಕೊಟ್ಟಿದೆ. ಆ ವ್ಯಕ್ತಿಯ ಒಂದು ಚಿಕ್ಕ ಕತೆ ಹೇಳ್ತೀನಿ. KRS ನಿರ್ಮಾಣದ ಸಮಯದಲ್ಲಿ ಮೈಸೂರಲ್ಲಿ ವಿಲೇಜಸ್ ಗೆಲ್ಲ ಹೋಗಿ ದಿವಾನ್ ಆಫ್ ಮೈಸೂರು, ಮಾಡಿ ಮೈಸೂರಿನ ಅತ್ಯುನ್ನತ ಪದವಿ ಪ್ರಧಾನಮಂತ್ರಿ ತರ ಮೈಸೂರು ರಾಜ್ಯಕ್ಕೆ ಅಂದ್ರೆ ಮುಖ್ಯಮಂತ್ರಿ, ಅವರು ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸರ್ವೆ ಮಾಡಕ್ ಹೋಗಿರ್ತಾರೆ. ಈ KRS ಬ್ಯಾಕ್ ವಾಟರ್ಸ್ ಎಲ್ಲಿ ಬರುತ್ತೆ ಏನಾಗುತ್ತೆ. ಆಗ ಅಲ್ಲಿಯ ಕೆಲಸ ಎಲ್ಲ ಮುಗಿಸಿ ಸಾರಿಗೆ ಅಷ್ಟು ಚೆನ್ನಾಗಿರಲಿಲ್ಲ ಅವರು ಹಳ್ಳಿಗಳಿಗೆ ಕೆಲಸ ಎಲ್ಲ ಮುಗಿಸಿ ತುಂಬಾ ಚೆನ್ನಾಗಿ ಆ ಗೌಡ್ರ ಮನೆಯಲ್ಲಿ ಉಳ್ಕೋತಾರೆ ರಾತ್ರಿ. ಕರೆಂಟ್ ಇರಲಿಲ್ಲ ಅವಾಗ, ಆದ್ರೂ ಆ ವ್ಯಕ್ತಿ ಕೆಲಸ ಇರುತ್ತೆ. ಗೌಡ್ರು ಬೇರೆ ವಿಶ್ವೇಶ್ವರಯ್ಯ ಮನೆಗೆ ಬಂದ್ಬಿಟ್ಟಿದ್ದಾರೆ. ಅಪ್ಪನೇ ಹಬ್ಬ, ಕಂಟಿನ್ಯೂಸ್ ಕ್ವಶನ್ ಕೇಳೋದು, ಹೆಂಗ್ ಸ್ವಾಮಿ ಅದು, ಏನ್ ಸ್ವಾಮಿ ಇದು, ಏನ್ ಸ್ವಾಮಿ ಇದು, ತಲೆ ಬೇರೆ ತಿಂತಾ ಇದ್ದಾರೆ. ವಿಶ್ವೇಶ್ವರಯ್ಯ ಹೇಳ್ತಾರೆ, ನೋಡಪ್ಪ ನಿನ್ನ ಪಕ್ಕ ಕೂತ್ಕೊಂಡ್ರೆ ಕ್ವಶನ್ ಕೇಳಬಾರ್ದು, ಏನು ಮಾತಾಡಬಾರ್ದು, ಸುಮ್ಮನೆ ಇರೋದಾದ್ರೆ ನೀನ್ ಕೂತ್ಕೋ, ಇಲ್ಲಾಂದ್ರೆ ಬೇಡ ಅಂತಾರೆ. ಯಾಕಂದ್ರೆ ವರ್ಕ್ ಯಾವಾಗ ನೋಡಿದ್ರೆ ಕೆಲಸ. ಆ ಕೆಲಸ ಮಾಡುವಾಗ ಗೌಡ್ರು ಹುಣ್ ಸ್ವಾಮಿ ಅಂತ ಹೇಳ್ತಾರೆ. ಇವ್ರು ಕೂತ್ಕೊಂಡು ಬರೆಯೋಕ್ ಶುರು ಮಾಡ್ತಾರೆ. ಹೇಗೆ, ಅವ್ರ ಬ್ಯಾಗ್ ಇಂದ ಒಂದು ಮೊಂಬತ್ತಿ ತೆಗೆದು ಮೊಂಬತ್ತಿ ಹಚ್ಚಿ ಆ ಹಚ್ಚಿದ ಬೆಳಕಿನಲ್ಲಿ ಬರೆಯೋಕ್ ಶುರು ಮಾಡ್ತಾರೆ. ಸುಮಾರು ಒಂದು ಅರ್ಧ ಗಂಟೆ ಬರೀತಾರೆ. ಗೌಡ್ರಿ ಅವ್ರ ಮುಖ ನೋಡೋದು, ಅದನ್ನ ನೋಡೋದು ಮಾಡ್ತಾ ಇರ್ತಾರೆ. ಏನು ಕೇಳೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ, ಅರ್ಧ ಗಂಟೆ ಆದ್ಮೇಲೆ ಆ ಮೊಂಬತ್ತಿನ ಆರಿಸ್ಬಿಡ್ತಾರೆ ವಿಶ್ವೇಶ್ವರಯ್ಯ ನೋಡಿ, ಉಫ್ ಅಂತ. 10 ನಿಮಿಷ ಆಗಿರ್ಬೋದು ಅಥವಾ ಅರ್ಧ ಗಂಟೆ ಆಗಿರ್ಬೋದು, 5 ನಿಮಿಷ ಆಗಿರ್ಬೋದು, ಗೊತ್ತಿಲ್ಲ. ಅವರ ಅದರಲ್ಲಿ ಆಫ್ ಮಾಡಿರ್ತಾರೆ, ಮೊಂಬತ್ತಿ ಖತಮ್ ಆಗಿರಲ್ಲ. ಇನ್ನೊಂದು ಮೊಂಬತ್ತಿ ತೆಗಿತಾರೆ ಬ್ಯಾಗಿಂದ, ಅದನ್ನ ಆನ್ ಮಾಡಿಬಿಟ್ಟು ಬರೆಯೋಕ್ ಶುರು ಮಾಡ್ತಾರೆ. ಹಳೆ ಮೊಂಬತ್ತಿನ ಬ್ಯಾಗಲ್ಲಿ ನೀಟಾಗಿ ಶೇಖರಣೆ ಮಾಡಿ ಡಿಫ್ರೆಂಟ್ ಬಾಕ್ಸ್ ಅಲ್ಲಿ ಇಡ್ತಾರೆ. ಆಗ ಗೌಡನಿಗೆ ತಡಕಾಗಲ್ಲ, ಕ್ವಶನ್ ಕೇಳಿದೆ, ತಲೆ ಕೆಟ್ಟಿದ್ಯಾ ವಿಶ್ವೇಶ್ವರಯ್ಯ ಅವರಿಗೆ, ಅದೇ ಮೊಂಬತ್ತಿಲಿ ಬರೀಬೋದಾಗಿತ್ತಲ್ಲ, ಅದೇ ಬರೆದ ಮೊಂಬತ್ತಿಲೇ ಓದ್ಬೋದಾಗಿತ್ತಲ್ಲ, ಬೇರೆ ಮೊಂಬತ್ತಿ ಯಾಕೆ ಹಚ್ಚಿದ್ರು, ವಿಧಿ ಇಲ್ಲದೆ ಕೇಳಿದ್ರೆ ನೋಡ, ಮೊದಲೇ ಹೇಳಿದೀನಿ ಕ್ವಶನ್ ಕೇಳಬೇಡ, ಸುಮ್ಮನೆ ಕೂತ್ಕೊ ಅಂತ ಹೇಳಿದಿನಲ್ಲ. ಇಲ್ಲ ಸ್ವಾಮಿ, ನಾನು ಪ್ರಾಣ ಹೋದ್ರು ಪ್ರಾಯ ಉತ್ತರ ಹೇಳಬೇಕು ಅಂತ ಹಠ ಮಾಡ್ಬಿಡ್ತಾನೆ. ಆವಾಗ ವಿಶ್ವೇಶ್ವರಯ್ಯ ಹೇಳ್ತಾರೆ, ನೋಡಪ್ಪ ಬರೆದಿದ್ದು ಸರ್ಕಾರದ ಲೆಕ್ಕಪತ್ರಗಳು, ಅದಕ್ಕೆ ಸರ್ಕಾರದ ಮೊಂಬತ್ತಿ ಹಚ್ಚಿದೆ, ಸರ್ಕಾರ ಕೊಟ್ಟಿರೋ ಹಣದ ಮೊಂಬತ್ತಿ ಹಚ್ಚಿದೆ, ಇನ್ನು ಓದಿದ್ದು DVG ಪುಸ್ತಕ, ಅದು ಓದ್ ನನ್ನ ಸ್ವಂತ ಜ್ಞಾನಕ್ಕೋಸ್ಕರ ನನ್ನ ಮೊಂಬತ್ತಿ ಹಚ್ಚಿದೆ, ಅದಕ್ಕೆ ನನ್ನ ಸ್ವಂತ ಶಕ್ತಿಯಿಂದ ಸಂಪಾದಿಸಿದ ನನ್ನ ಸಂಬಳದ ಮೊಂಬತ್ತಿ ಹಚ್ಚಿದೆ ಅಷ್ಟೇ ಕಣ. ಸರ್ಕಾರದ ಮೊಂಬತ್ತಿಲಿ ಓದಿದ್ರೆ ಅದು ಪಾಪ ಬರುತ್ತಲ್ವಾ, ಅಂದ್ರೆ ಪರಿಜ್ಞಾನ ಎಷ್ಟಿದೆ ನೋಡಿ, ಸರ್ಕಾರದ ಹೈಟ್ ಆಫ್ ಅಕ್ಯುರಸಿ, ಹೈಟ್ ಆಫ್ ಜೀರೋ ಕರೆಕ್ಷನ್,
We should learn from such a great man who is born in Karnataka. Height of zero corruption. ಅದಕ್ಕೆ ಆ ವ್ಯಕ್ತಿ ಸಾವು ಕೂಡ ಆತರ ಸುಳಿಲಿಲ್ಲ. 105ರಲ್ಲಿ ವೈಟ್, 102ರಲ್ಲಿ ವೈಟ್ ಲಿವ್ ಮೋರ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯವರು. ವೆನ್ ಐ ಆಮ್ ನಾಟ್ ಯೂಸ್ಫುಲ್ ಟು ದಿಸ್ ಕಂಟ್ರಿ, ವೈಟ್ ಲಿವ್ ಮೋರ್ ಅಂತ. ಅವಾಗ ಸಾವು ಹತ್ರ ಬರುತ್ತೆ. ಟು ಗಿವ್ ಎ ಬೆಟರ್ ಬಾಡಿ. ನೀನು ಬದುಕಿದ್ರೆ ಆ ರೀತಿ ಬದುಕಬೇಕು ದೊಡ್ಡವಳಾದ್ಮೇಲೆ. ಓಕೆ, ಧನ್ಯವಾದ. ಅಹೋರಾತ್ರ.